ಆತ್ಮೀಯ ಸ್ವಾಗತ. ನಾನು ಅಪೂರ್ವ. ಆಲಮಟ್ಟಿ ಅಣೆಕಟ್ಟಿನಿಂದ ಇಂಡಿ ಕಾಲುವೆಗೆ ನೀರು ಬಿಡಲು ಜೆಡಿಎಸ್ ಆಗ್ರಹ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗಿದ್ದು ಮಹಾರಾಷ್ಟದಲ್ಲಿ ಹೆಚ್ಚು ಮಳೆಯಾಗುತ್ತಿದ್ದು ಇದರಿಂದ ಆಲಮಟ್ಟಿ ಅಣೆಕಟ್ಟಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದ್ದು ಇನ್ನು ಇಂಡಿ ಕಾಲುವೆಗೆ ನೀರು ಹರಿಸದಿರುವುದರಿಂದ ಜೆಡಿಎಸ್ ಮುಖಂಡರಾದ ಬಿಡಿ ಪಾಟೀಲ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಉಪವಿಭಾಗಾಧಿಕಾರಿಗಳಾದ ರಾಹುಲ್ ಶಿಂದೆ ಅವರಿಗೆ ಮನವಿ ಸಲ್ಲಿಸಿದರು. ಮನವಿ ಸಲ್ಲಿಸಿ ಬಿಡಿ ಪಾಟೀಲ ಮಾತನಾಡಿ, ಇಂಡಿ ತಾಲೂಕಿನಲ್ಲಿ ಮಳೆ ಕಡಿಮೆ ಪ್ರಮಾಣ ಇದ್ದು ರೈತರು ಈಗಾಗಲೇ 10-15 ದಿನಗಳ ಹಿಂದೆ ಬಿತ್ತನೆ ಮಾಡಿ ಮಳೆ ಹಾಗೂ ಕಾಲುವೆ ನೀರಿಗಾಗಿ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸಿ ನೀರು ಬಿಡಲು ಪ್ರಯತ್ನ ಮಾಡಬೇಕು ಎಂದು ಆಗ್ರಹಿಸಿದರು. ನೀರು ಬಂದಿಲ್ಲ, ಆದರೆ ರೈತರು ಬಿತ್ತಿರ್ತಕ್ಕಂತ ಬೆಳೆಗಳು ಮತ್ತೆ ಎಲ್ಲ ಬಾಡಿ ಹೋಗ್ತವೆ. ಅದಕ್ಕಾಗಿ ಆಲಿಮಟ್ಟೆ ಜಲಾಶಯದಿಂದ ಇಂಡಿ ಕೃಷ್ಣಾ ಕಾಲುವೆಗೆ ನೀರು ಬಿಡುಗಡೆ ಆಗಬೇಕು ಅಂತ ತಿಳ್ಕೊಂಡು ಮತ್ತೊಂದು ಭೀಮಾ ನದಿ ಪ್ಯಾಕೇಜ್ ಏನು ಬಹುಹಳಿ ಕುಡಿ ನೀರ ಯೋಜನೆಯನ್ನು ಮಾಡ್ಯಾರ. ಆದ್ರೆ ಅವು ಕೂಡ ಈ ಸಂದರ್ಭದಲ್ಲಿ ಮಂಜು ಕಾಮಗೊಂಡ, ಸಿದ್ದು ಡಂಗ ಮಹಬೂಬ, ಬೇವನೂರ ಬಾಳು ರಾಠೋಡ, ಮಾಜಿ ಸೌದಗಾರ ಕಲ್ಲಿಲ ತೋಳನೂರ, ಪಜಲ್ ಮುಲ್ಲಾ, ಹೂವಣ್ಣ ಪೂಜಾರಿ, ಸಂತೋಷ್ ರಾಠೋಡ, ರವಿ ಶಿಂದೆ, ನಾಗಪ್ಪ ಪೂಜಾರಿ, ರಫೀಕ್ ಸೋಡೆವಾಲೆ, ಅಬುಬಕರ ತಾಂಬೋಳಿ, ಕಿಶನ್ ರಾಠೋಡ ಮುಂತಾದ ಕಾರ್ಯಕರ್ತರು ಉಪಸ್ಥಿತರಿದ್ದರು.